ಹಲೋ ಫ್ರೆಂಡ್ಸ್, ಕ್ರೇಜಿ ಎಸ್ ಟಿ ಎಂ ಫ್ಯಾಮಿಲಿ ಬ್ಲಾಗ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ನಮ್ಮ ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸೋದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಕೂಡ ಅಷ್ಟೇ ಅವಶ್ಯಕ ಅನ್ನೋ ಮಾತಿನೊಂದಿಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನಿವತ್ತು ಆರೋಗ್ಯಕರವಾದ ಚಟ್ಪಟ ಚಾಟ್ ಪಾಪಡ್ ಕೋನ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ದಾಳಿಂಬೆ ಬೀಜ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತುರಿದ ಕ್ಯಾರೆಟ್ ಮತ್ತು ಸೌತೆಕಾಯಿ ಮತ್ತು ನಿಂಬೆ ಇವಿಷ್ಟನ್ನು ತಗೊಂಡಿದ್ದೇನೆ. ನಂತರ ಒಂದು ಬೌಲ್ ತಗೊಂಡು ಎಲ್ಲ ತರಕಾರಿಗಳನ್ನು ಅದಕ್ಕೆ ಹಾಕಿ ಇದಕ್ಕೆ ಅರ್ಧ ಹೋಳು ನಿಂಬೆ ರಸವನ್ನು ಹಿಂಡಿ. ನಂತರ ಪೆಪ್ಪರ್ ಪೌಡರ್, ಹಾಗೆ ಚಾಟ್ ಮಸಾಲ ಪೌಡ್ರು, ಉಪ್ಪು ಇವಿಷ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಒಂದು ಪಾಪಡನ್ನು ತಗೊಂಡು ಅದನ್ನು ಎರಡು ಪೀಸಸ್ಸಾಗಿ ಕಟ್ ಮಾಡಿ ಇದನ್ನು ಕಾದ ಕಾವಲಿ ಮೇಲೆ ಹಾಕಿ ಒಂದು ಬಟ್ಟೆಯ ಸಹಾಯದಿಂದ ನಿಧಾನಕ್ಕೆ ಪ್ರೆಸ್ ಮಾಡಿ. ಎರಡೂ ಬದಿ ಕಾದ ನಂತರ ಇದನ್ನು ಕೋನ್ ಶೇಪ್ಗೆ ಫೋಲ್ಡ್ ಮಾಡಿ. ಬಿಸಿ ಬಿಸಿ ಇರುವಾಗಲೇ ಮಾಡಿ, ತಣ್ಣಗಾದ ನಂತರ ಅದು ಪುಡಿಯಾಗುತ್ತದೆ ಈ ಥರ. ನಂತರ ಈ ಕೋನ್ ಒಳಗಡೆ ಮೊದಲೇ ಮಾಡಿಟ್ಟಿರೋ ತರಕಾರಿ ಮಿಶ್ರಣವನ್ನು ಹಾಕಿ ತಕ್ಷಣಕ್ಕೆ ಸರ್ವ್ ಮಾಡಿ. ಈಗ ರುಚಿಯಾದ ಪಾಪಡ್ ಕೋನ್ ರೆಡಿಯಾಗಿದೆ. ಫ್ರೆಂಡ್ಸ್, ಇದು ದೊಡ್ಡವರಿಗಷ್ಟೇ ಅಲ್ಲದೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ. ಮಕ್ಕಳು ತರಕಾರಿ ಹಣ್ಣುಗಳನ್ನು ಹಾಗೇ ಕೊಟ್ಟರೆ ಅಷ್ಟಾಗಿ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಬಟ್ ಅದೇ ತರಕಾರಿ ಹಣ್ಣುಗಳನ್ನು ಈ ಥರ ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್.